ಓಕೆ ಕೇಳ್ತೀನಿ. ಬಹುಶಃ ಗುಸುಗುಸು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ, ಬೆಳಗ್ಗೆ ಮಾಧ್ಯಮದ ಮಾತನ್ನು ಹೇಳಕ್ ಬಿಡ್ತೀನಿ. ಮೂರಕ್ಕೆ ಮೂರು ಮುಕ್ಕರಿಸೋ ಚಾನ್ಸಸ್ ಇದೆ ಕಾಂಗ್ರೆಸ್ಗೆ ಅಂತ ಹವಾಮಾನ ವರದಿ ಗೊತ್ತಾಗ್ತಾ ಇದೆ. ಮೂರಕ್ಕೆ ಮೂರು ಮುಕ್ಕರಿಸೋ ಒಂದು ಚಾನ್ಸಸ್ ಇದೆ. ನಾನು ಅನ್ನೋ ದುರಾಂಕಾರದಲ್ಲಿ ಯಾರು ಮೆರಿತಾರ, ನಾನಾಗಿರ್ಬೋದು, ನೀನಾಗಿರ್ಬೋದು, ಯಾರೇ ಆಗಿರ್ಬೋದು ಕೂಡ, ನಾನು ಅಂದವ್ರು ಯಾರು ಇತಿಹಾಸದಲ್ಲಿ ಬೆಳೆದಿಲ್ಲ. ತ್ರೇತಾಯುಗದಿಂದ ದ್ವಾರಪಯುಗದಿಂದ ತಗೊಳ್ರಿ, ಈ ಕಲಿಯುಗ ಕೂಡ ಅಷ್ಟೇ, ನಾನು ಅಂದವ್ರಿಗೆ ಯಾರು ಭವಿಷ್ಯ ಬೆಳೆದಿಲ್ಲ. ಭವಿಷ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಚಿವರು ಆಡ್ತಾ ಇರ್ತಕ್ಕಂಥ ಒಂದು ಏನು ಅವರೊಂದು ಇದು ನೋಡ್ಬಿಟ್ರೆ ಯಪ್ಪ ರಾಜಕಾರಣ ಬೇಡ ಅನ್ಸುತ್ತೆ. ಆ ಮಟ್ಟಕ್ಕೆ ನಾನು ಅನ್ನೋ ಮಟ್ಟಕ್ಕೆ ನಡೀತಾ ಇದೆ. ಅದ್ರ ಹೇಳ್ತೇನೆ, ಇತ್ತೀಚೆಗೆ ಆ ಜಮೀನ್ಗೆ ಏನಾಗಿದೆ ಅಂತಾನು ಗೊತ್ತಿಲ್ಲ, ಹೀ ಅಂತಾನೆ, ಅದು ನಂಗೆ ಗೊತ್ತಿಲ್ಲ, ಒರ್ರ ಮರ್ರ ಮರ್ರ ಅಂತಾನೆ, ನಂಗೆ ಗೊತ್ತಿಲ್ಲ ಅದು ಏನಕ್ಕೆ, ಅದು ಯಾವ ಯಾವ ದೇವ್ರ ಮೇಲೆ ಬಂದ ಕಾಣಿಸ್ತಾನ ಅಂತ ಗೊತ್ತಿಲ್ಲ. ಸೊ ದಿಸ್ ಇಸ್ ನಾಟ್ ಗುಡ್ ವೇ. ವಿಕಾಸ್, ನೀವೊಬ್ಬ ಒಂದು ಜನಾಂಗದ ಮಾಡಲ್ ಲೀಡರ್, ರೋಲ್ ಮಾಡಲ್ ಲೀಡರ್ನು ಜಮೀರ್ ಅಹಮದ್ ಖಾನ್ ಅವರು ಒಂದು ಜನಾಂಗದ ರೋಲ್ ಮಾಡಲ್. ನಿಮ್ಮನ್ನ ಸಾಕಷ್ಟು ಜನ ಗಮನಿಸ್ತಾ ಇರ್ತಾರೆ, ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ. ಬಹುಶಃ ನಿಮ್ಮನ್ನ ನಿಮ್ಮ ಹೋಗ್ತಕ್ಕಂಥ ನಡತೆ, ನಿಮ್ಮ ಬಾಯಿ, ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಾ ಇದೆ, ವ್ಯಕ್ತಿ ತೋರಿಸ್ತದೆ. ಬಹುಶಃ ಸರ್ ಈ ಮಾತನ್ನ ಬಹುಶಃ ಎಲ್ಲಾದರೂ ಬೇರೆ ಒಂದು ಕಂಟ್ರಿದಲ್ಲಿ ಹೇಳಿದ್ರೆ ಇಷ್ಟೊತ್ತಿಗೆ ಅವ್ರು ಜೈಲಲ್ಲಿ ಇರ್ತಾ ಇದ್ರು. ನಮ್ಮ ಒಂದು ಈ ಪದ್ಧತಿ ಹಂಗಿದೆ, ನಮ್ಮ ಒಂದು ಪದ್ಧತಿ ಹಂಗಿದೆ. ನೋಡ್ಬೇಕು ಮುಂದೆ ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡ್ಬೇಕು. ನಾವು ಕೂಡ ಇನ್ಮೇಲೆ ತಯಾರಾಗ್ಬೇಕು ಅನ್ಕೊಂಡಿದ್ವಿ, ಯಾಕಂದ್ರೆ ಹಿಂಗೆ ಕೂತ್ಕೊಂಡಿದ್ರೆ ಖಂಡಿತವಾಗ್ಲಾಗಲ್ಲ, ನಾವು ಕೂಡ ತಯಾರಾಗ್ಬೇಕು ಅನ್ಕೊಂಡಿದ್ವಿ. ಒಬ್ಬ ಮನುಷ್ಯನ ಬಗ್ಗೆ ಅಷ್ಟು ಕೀಳವಾಗಿ ಮಾತಾಡೋದು ಅದು ಅಸಭ್ಯ. ಮತ್ತು ಅದು ಕಾಂಗ್ರೆಸ್ ಸಚಿವರೇ ಶಾಸಕರೇ ಹೇಳ್ತಾ ಇದ್ದಾರೆ, ಅದೊಂದು ದಂಡು ದಂಡೇ ದೇಳಿಗೆ ಹೋಗ್ತಾ ಇದ್ದಾವೆ, ಇವರಿಂದ ಇಡೀ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ಅಂತ, ಡ್ಯಾಮೇಜ್ ಆಗ್ತಾ ಇದೆ ಅಂತ. ಹೌದಲ್ವಾ? ಸ್ವಲ್ಪ ನಾನು ಅನ್ನೋ ಇದರಿಂದ ಮೆರಿತಾ ಇದ್ದಾರೆ.